ತುಂಬಾ ಜಾಸ್ತಿ ಇದೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ದರ್ಶನ್ ಗಣೇಶ್ ಹೆಂಗ್ ಕಂಪೇರ್ ಮಾಡ್ತೀರಾ ನೀವು? ಮುಂಗಾರು ಮಳೆ ಹಿಟ್ ಆಯ್ತು, ಅದ್ರ ಹಿಂದೆ ವಿಜಯ್ ಮಾಡಿರೋಂತ ದುನಿಯಾ ಹೌದು ಹಿಟ್ ಆಯ್ತು. ಸೊ ಕಂಟಿನ್ಯೂಸ್ಲಿ ಈಗ ಹೆಂಗ್ ಇವಾಗ ತಾನೆ ಇಂಟ್ರೊಡ್ಯೂಸ್ ಆಗ್ತಿರೋಂಥದ್ದು 100 days ಈ ತರ ಎಲ್ಲ ಹೋಗ್ತದೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಇಲ್ಲಿ ಕಾಂಪಿಟೇಷನ್ ಇದೆ ಅಂತ ಅನ್ಸಲ್ಲ? ನೀವ್ ಹೇಳಿದ್ ಮಳೆ ಬಂದ್ಮೇಲೆ ಬಿಸಿಲು ಬರಲ್ಲ ಅಂತಾನ? ಖಂಡಿತ ಬರುತ್ತೆ. ಹಾಗೇನು ಮುಂಗಾರು ಮಳೆ ಬಂದ್ರೆ ಬೇರೆ ಬರ್ತವೆ. ಮುಂಗಾರು ಮಳೆನ ಅಷ್ಟು ದೊಡ್ಡದಾಗಿ ಟ್ರೀಟ್ ಮಾಡಕ್ ಹೋಗಬೇಡಿ. ನೀವು ದರ್ಶನ್ ಗಣೇಶ್ ಅಂತ ಹೇಳಿದ್ರು, ಲೆಟ್ ಮೀ ಟೆಲ್ ಯು, ದರ್ಶನ್ ಹಸ್ ಎಸ್ಟಾಬ್ಲಿಷ್ಡ್ ಹಿಮ್ಸೆಲ್ಫ್ ವಿತ್ ಲಾಟ್ ಆಫ್ ಫಿಲ್ಮ್ಸ್. ಒಂದು ಮುಂಗಾರು ಮಳೆನ ತಗೊಂಡೋಗ್ಬಿಟ್ಟು ನೀವು ತಲೆ ಮೇಲೆ ಕೂರಿಸ್ಕೊಂಡಿರೋದು ನಿಮ್ಮ ತಪ್ಪು. ಹೊರಗಡೆ ಇಂಡಸ್ಟ್ರಿ ಒಳಗೆ ಸೀನಿಯರ್ಸ್ ಯಾರು ಈ ಸಕ್ಸಸ್ ನೋಡಿದೆ ಅಲ್ಲಿವರೆಗೆ ಬಂದಿಲ್ಲ. ನಂಬರ್ ಒನ್, ಮಳೆ ಹೋದ್ಮೇಲೆ ಬಿಸಿಲು ಬರುತ್ತೆ. ಸೊ ಎಲ್ಲಿವರೆಗೆ ನೀವು ಒಂದು ಒಳ್ಳೆ ಸಿನಿಮಾ ಮಾಡ್ತೀರೋ ನೀವು ಸಕ್ಸಸ್ ಕೊಡ್ತೀರ. ಯಾವತ್ತೂ ಒಬ್ಬ ಕಲಾವಿದ ಅವನೇ ಕತೆ ಬರೆದು ಅವನೇ ಡೈರೆಕ್ಟ್ ಮಾಡಿ ಅವನೇ ಪ್ರೊಡ್ಯೂಸ್ ಮಾಡಿ ನಿಲ್ತಾನೆ ನೋಡಿ, ಅಷ್ಟೂ ಕ್ರೆಡಿಬಿಲಿಟಿ ತೊಗೊಂಡು ಒಬ್ಬನಿಗೆ ಕೊಡಿ. ಯಾವನೋ ಬರೆದಿದ್ದ ಕತೆ, ಯಾರೋ ಡೈರೆಕ್ಟ್ ಮಾಡಿ, ಯಾರೋ ಮ್ಯೂಸಿಕ್ ಮಾಡಿ, ನೀವು ಹೋಗಿ ಮರ ಗಿಡದಿಂದ ಓಡಾದ ತಕ್ಷಣ ಅಷ್ಟು ಕ್ರೆಡಿಟ್ ನೀವು ತೊಗೊಳ್ತೀರ ಅಂದರೆ ಅದು ತಪ್ಪು. ಮುಂಗಾರು ಮಳೆ ಟೀಮಲ್ಲಿ ಕಾಫಿ ಹಿಡಿಯವನಿಂದ ಹಿಡಿದು ಡೈರೆಕ್ಟರ್ನ ಹಿಡಿದು ತುಂಬ ಜನ ಇದ್ದಾರೆ. ಅವ್ರ ಬಗ್ಗೆ ಮಾತಾಡಿ. ಒಬ್ಬ ಹೀರೋ ಪೋಸ್ಟಲ್ಲಿ ಕಾಣಿಸ್ಕೊಂಡ ಅಂದ ತಕ್ಷಣ ನೀವು ದೇವರು ಅನ್ನಂಗಿದ್ರೆ, ಹಂಗಾದ್ರೆ ನನಗೆ ಗೊತ್ತಾಗೋ ಪ್ರಕಾರ ಎಷ್ಟು ಜನ ದೇವರುಗಳಿದ್ದೀವಿ ಇಲ್ಲಿ. ಆ್ಯಂಡ್ ದರ್ಶನ್ ಅಂತ ನೀವೊಂದು ಮಾತು ಹೇಳಿದೆ, ದರ್ಶನಿಯಲ್ಲಿ ಇವನಲ್ಲಿ ಅವನು 6 ಅಡಿ 3 ಅಡಿ. ಸೊ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ನೀವು ಎಲ್ಲನೇ ತಂದೆ ತಂದೆನೆ, ಮಗ ಮಗನೇ ಯಾವತ್ತಿದ್ರು. ಅವನು ಬಂದು 5-6 ಫಿಲಮ್ ಹಿಟ್ ಕೊಟ್ಟು ಎಲ್ಲ ಮಾಡಿ ಒಂದು ಎಸ್ಟಾಬ್ಲಿಷ್ ಆಗಿ ನಿಂತಿರೋ ವ್ಯಕ್ತಿ. ಕಂಪೇರ್ ಮಾಡೋದು ನಿಮ್ಮ ದಡ್ತನ. ಅಲ್ಲಿ ಯಾರೂ ಶೇಕ್ ಆಗಿಲ್ಲ ಇಂಡಸ್ಟ್ರಿ ಒಳಗೆ. ಯಾಕಂದ್ರೆ ಈ ಸಕ್ಸಸ್ ನೋಡಿನೇ ವಿಷ್ಣುವರ್ಧನ್ ಅವ್ರು ಇಲ್ಲಿವರೆಗೆ ಬಂದಿದ್ದು. ನಾಗಾರಾವ್ ಬಂದಾಗ ಹಂಗಂದ್ರೆ ಎಲ್ಲರೂ ಶೇಕ್ ಆಗ್ಬಿಟ್ರ, ಯಾರೋ ಬಂದ್ರು ನಾವೆಲ್ಲ ಹೋಗ್ಬಿಟ್ವಿ ಅಂತ. ಯಾರೋ ಒಂದು ಹೊಸತನ ಬಂದಾಗ ಎಲ್ಲ ಹಳಬರು ನಿತ್ಕೊಂಬಿಟ್ಟು ಕೈ ಎರಡು ಅಗ್ಲ ಮಾಡಿನೇ ನಾವು ಹೇಳೋದು ಬನ್ನಿ ವೆಲ್ಕಮ್ ಮಾಡ್ತೀವಿ ಅಂತ. ಕೈ ಹಿಂಗೆ ನಿತ್ಕೊಂಡ ತಕ್ಷಣ ಕೈ ಖಾಲಿ ಆಗ್ಬಿಡ್ತು ಅನ್ಕೊಂಬಿಡಿ, ಇದು ಭಿಕ್ಷೆ ಬಿಡಕ್ ಮಿತ್ರ ಕೈ ಅಲ್ಲ, ವೆಲ್ಕಮ್ ಮಾಡಕ್ ಮಿತ್ರ ಕೈ. ಆ್ಯಂಡ್ ಲೆಟ್ ಮೀ ಟೆಲ್ ಯು, ಇವರೆಲ್ಲ ನೀವು ಯಾರು ಹೊಸಬರು ಅಂತ ಇದ್ರೆ ತುಂಬ ಹಳಬರು, ಹೊಸದಾಗಿ ಸಕ್ಸಸ್ ನೋಡಿದಾರೆ ಅಷ್ಟೆ. ತುಂಬ ಹಳೆಯಿಂದ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ, ತುಂಬ ಪಾತ್ರಗಳಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ನಮ್ಮ ಯೋಗರಾಜ್ ಭಟ್ ಅವರು ತುಂಬ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹೊಸ್ತಾಗಿ ಅಂತ ಹೇಳಿದ್ರೆ ನೋಡಿ, ಆ ವಿಜಯ್ ಬಗ್ಗೆ ಹೇಳಿ ಹೋಗ್ತೀನಿ. ಬಹಳ ಕಷ್ಟಪಟ್ಟು ಬಂದಿರುವಂತ ವ್ಯಕ್ತಿ, ಅವರು ಹಳಬ್ರಲ್ಲ ಹೊಸಬ್ರಲ್ಲ. ಬಟ್ ಐ ಅಪ್ರಿಷಿಯೇಟ್ ಬಿಕಾಸ್ ಏನು ಇಂದ ಸ್ಕ್ರಾಚ್ ಇಂದ ಬಂದಿರುವಂತ ವ್ಯಕ್ತಿ ಇವತ್ತು ಒಂದು ಹೀರೋ ಆಗಿ ಒಂದು ನೋಡಕ್ಕೇನು ನೋಡಿದ ತಕ್ಷಣ ಹೀರೋ ಮೆಟೀರಿಯಲ್ ಅಂತ ಅನ್ಸಲ್ಲ. ಬಟ್ ಅವ್ರು ಅಲ್ಲಿವರೆಗೆ ಬಂದಿದ್ದಾರೆ ನೋಡಿ, ದಟ್ ಈಸ್ ಗ್ರೇಟ್. ಅಂಡರ್ಸ್ಟ್ಯಾಂಡ್? ಆ್ಯಂಡ್ ಇಲ್ಲಿ ನೀವೇನು ನೀವು ಕಂಪೇರ್ ಮಾಡ್ತಾ ಇದ್ರಿ, ದೇರ್ ಇಸ್ ಅ ಲಾಟ್ ಆಫ್ ಲಾಂಗ್ 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 ಇಯರ್ಸ್ ಟು ಗೋ. ಬೈ ದಿ ಎಂಡ್ ಆಫ್ ಫಾರ್ ಸೋ ಮೆನಿ ಇಯರ್ಸ್ ಯು ನೋ ಹೂಸು ಆ್ಯಂಡ್ ಯಾರ್. ನಾನು ಅಗೇನ್ ಇಲ್ಲಿ ನಾನು ಡಿಫೈ ಮಾಡ್ತಾ ಇಲ್ಲ ಯಾರು. ಇದು ಒಂದು ಸಮುದ್ರ, ಅಲ್ಲಿ ಡಿಕ್ಕಿ ಹೊಡ್ಕೊಂಡೆ ಹೋಗ್ಬೇಕಾಗಿಲ್ಲ, ಈಜೋದಿಕ್ಕೆ ತುಂಬ ಜಾಗ ಇದೆ. ಯಾವ ಒಲಿಂಪಿಕ್ ಮೆಡಲಲ್ಲಿ ಒಬ್ಬ ಓಡೋ ಗೋಲ್ಡ್ ಮೆಡಲ್ ಇದೆಯಾನೆ? 8 ಜನ ಓಡ್ಬೇಕಲ್ಲಿ, ಅವಾಗಲೇ ಮಜಾ. ಅರ್ಥ ಆಯ್ತಾ ನಿಮಗೆ? ಈಗ ನೀವು ಮುಂಗಾರು ಮಳೆ ಬಗ್ಗೆ ಮಾತಾಡ್ತಾ ಇದ್ದೀರ, ನನ್ನ ಸಿನಿಮಾ ನಾಳೆ ಶಿವಾಜಿ ಎದುರುಗಡೆ ಬರ್ತಾ ಇದೆ. ಈಗ ನಾನೇನು ಮಾಡಲಿ? ಹಬ್ಬ ಬಂದ್ರೆ ಮನುಷ್ಯ ಸೋಲ್ಬೋದು, ಸಾಯಲ್ಲ.